ಎಲ್ಲರಿಗೂ ನಮಸ್ಕಾರ ನಾನು ಮಂಜುಳಾ ಇವತ್ತು ನಾನು ಭಗವದ್ಗೀತೆಯ ಮೊದಲ ಅಧ್ಯಯನ ಸಂಕ್ಷಿಪ್ತವಾಗಿ ಕನ್ನಡದಲ್ಲಿ ಹೇಳೋ ಪ್ರಯತ್ನ ಪಟ್ಟಿದ್ದೀನಿ ಇದಕ್ಕೆ ಪ್ರೇರಣೆ ನೀಡಿದ ನನ್ನ ಗುರುಗಳಾದ ರಂಜಿನಿ ಮೇಡಮ್ ನಾನು ಹೃತ್ಪೂರ್ವಕವಾಗಿ ವಂದನೆ ತಿಳಿಸ್ತಾ ಇದ್ದೀನಿ ತುಂಬ ಜನರು ಭಗವದ್ಗೀತೆಯನ್ನು ವಯಸ್ಸಾದವರು ಓದೋದು ಅಂತ ತಪ್ಪು ಕಲ್ಪನೆಯಲ್ಲಿದ್ದಾರೆ ಇನ್ನೂ ಕೆಲವರಲ್ಲಿ ಈ ಗೀತೆ ಮಕ್ಕಳು ಓದಿದರೆ ಸನ್ಯಾಸಿಯಾಗಿಬಿಡುತ್ತಾರೆ ಅನ್ನೋ ನಂಬಿಕೆ ಇದೆ ಬೇರೆ ಬೇರೆ ಧರ್ಮದವರು ತಮ್ಮ ತಮ್ಮ ಧರ್ಮಗ್ರಂಥಗಳನ್ನು ಭಕ್ತಿಯಿಂದ ಮನೆಯಲ್ಲಿ ಇಟ್ಟು ಪೂಜಿಸ್ತಾರೆ ಆದರೆ ನಮ್ಮಲ್ಲಿ ಯಾಕೆ ಅದಿಲ್ಲ ಈ ಧರ್ಮಗ್ರಂಥ ಓದೋದ್ರಿಂದ ಏನೇನು ಆಗುತ್ತೆ ಏನೇನು ಪರಿಣಾಮ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸುತ್ತೆ ಜೀವನದ ಎಲ್ಲ ಸಮಸ್ಯೆಗಳಿಗೆ ಗೀತೆಯಲ್ಲಿ ಪರಿಹಾರ ಇದೆ ಮನಸ್ಸಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇದೆ ಜೀವನದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಯುತ್ತೆ ಮಕ್ಕಳನ್ನು ಸರಿದಾರಿಯಲ್ಲಿ ನಡೆಸಲು ಸಾಧ್ಯ ಆಗುತ್ತೆ ಇಂದ್ರಿಯಗಳ ಮೇಲೆ ಹಿಡಿತ ಸಾಧಿಸುತ್ತೆ ಆತಂಕ ದುಗುಡ ಒತ್ತಡ ನಿರ್ವಹಣೆ ಆಗುತ್ತೆ ಜೀವನದಲ್ಲಿ ನಾವು ಯಾರು ಏನು ಎಂಬುದರ ಬಗ್ಗೆ ಚಿಂತನೆ ಆಗುತ್ತೆ ನಾವು ದೇಹವಲ್ಲ ಆತ್ಮ ಎನ್ನುವ ಅರಿವು ಮೂಡುತ್ತೆ ಸಾವನ್ನು ಸಹ ಪ್ರೀತಿಯಿಂದ ಒಪ್ಪಿಕೊಂಡು ಧೈರ್ಯದಿಂದ ಬರಮಾಡಿಕೊಳ್ಳುವ ಮನಸ್ಥಿತಿ ಮೂಡುತ್ತೆ ಕರ್ಮ ಜ್ಞಾನ ಭಕ್ತಿಯೋಗದ ಬಗ್ಗೆ ನಮಗೆ ಅರಿವಾಗುತ್ತೆ ಯಾರು ಏನೇ ಹೇಳಿದ್ರು ಅಂದರು ಆಡಿದರೂ ಅವರ ಮಾತಿಗೆ ಕಿವಿಗೊಡದೆ ಸರಿ ಮಾರ್ಗದಲ್ಲಿ ನಡೆಯುವಂತೆ ನಮಗೆ ಪ್ರೇರೇಪಿಸುತ್ತೆ ಇಷ್ಟೆಲ್ಲ ಹೇಳಿಕೊಡೋ ಭಗವದ್ಗೀತೆನ ಡೈಲಿ ಒಂದು ಅಧ್ಯಯನ ಆದರೂ ಎಲ್ಲರೂ ಓದಬೇಕು ಅನ್ನೋದೇ ನನ್ನ ಆಸೆ ಗೀತಾ ಜಯಂತಿ ಮಾರ್ಗಶಿರ ಶುದ್ಧ ಏಕಾದಶಿಯಿಂದ ಆಚರಿಸ್ತಾರೆ ಏಕೆಂದರೆ ಧರ್ಮರಾಯ ಮತ್ತು ದುರ್ಯೋಧನ ಕೃಷ್ಣನನ್ನು ಕುರುಕ್ಷೇತ್ರದ ಯುದ್ಧ ಮುಹೂರ್ತ ಇಟ್ಕೊಡು ಅಂತ ಕೇಳಿದಾಗ ಭೂಭಾರ ಹರಣ ಸಂಕಲ್ಪ ಹೊತ್ತ ಕೃಷ್ಣ ಕಾರ್ತಿಕ ಮಾಸ ರಾತ್ರಿ ಹನ್ನೆರಡು ಗಂಟೆಗೆ ಮುಹೂರ್ತ ಇಟ್ಕೊಡ್ತಾನೆ ಆದರೆ ಎರಡೂ ಸೈನ್ಯ ಮಧ್ಯೆ ಬಂದು ಬಾಂಧವರು ಗುರು ಹಿರಿಯರು ಆಪ್ತರು ಸ್ನೇಹಿತರು ಎಲ್ಲರನ್ನೂ ನೋಡಿ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದಾಗ ಶ್ರೀ ಕೃಷ್ಣ ಅರ್ಜುನನಿಗೆ ಗೀತಾ ಉಪದೇಶ ಮಾಡ್ತಾನೆ ಆದರೆ ಅವತ್ತು ಕಾರ್ತಿಕ ಅಮಾವಾಸ್ಯೆ ಸಾಗರದಂತೆ ಇದ್ದ ಎರಡೂ ಸೈನ್ಯ ಮಧ್ಯೆ ಕೃಷ್ಣ ಅರ್ಜುನರ ನಡುವೆ ಆದ ಸಂವಾದ ಯಾರಿಗೂ ಗೊತ್ತಾಗಲ್ಲ ಮುಂದೆ ಕುರುಕ್ಷೇತ್ರ ಯುದ್ಧ ನಡೆದು ಹತ್ತನೇ ದಿನ ಭೀಷ್ಮರ ಪತನ ನಂತರ ಸಂಜೆಯ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರ ವಿವರ ನೀಡುವಾಗ ಶ್ರೀ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡಿದ ವಿವರಗಳು ಜಗತ್ತಿಗೆ ಗೊತ್ತಾಗತ್ತೆ ಅವತ್ತು ಮಾರ್ಗಶಿರ ಶುದ್ಧ ಏಕಾದಶಿ ಆದ್ದರಿಂದ ಅವತ್ತು ಗೀತಾ ಜಯಂತಿಯನ್ನು ಆಚರಿಸ್ತಾರೆ ವೇದವ್ಯಾಸರು ರಚಿಸಿದ ಭಗವದ್ಗೀತೆಯಲ್ಲಿ ಒಟ್ಟು ಏಳ್ನೂರು ಶ್ಲೋಕ ಇದೆ ಧೃತರಾಷ್ಟ್ರನಿಂದ ಸ್ಟಾರ್ಟ್ ಆಗಿ ಸಂಜೆಯಿಂದ ನಲವತ್ತು ನಲವತ್ತೊಂದು ಎಂಬತ್ನಾಲ್ಕು ಅರ್ಜುನ ಹಾಗೂ ಸ್ವತಃ ಐನೂರ ಎಪ್ಪತ್ನಾಲ್ಕು ಶ್ರೀಕೃಷ್ಣ ಹೇಳ್ತಾರೆ ಹದಿನೆಂಟು ಅನ್ನೋದು ಭಾರತೀಯ ತತ್ವಶಾಸ್ತ್ರದ ಅತ್ಯಂತ ಮಹತ್ವದ ಸಂಖ್ಯೆ ಮಹಾಭಾರತದಲ್ಲಿ ಒಟ್ಟು ಹದಿನೆಂಟು ಪರ್ವಗಳಿವೆ ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿವೆ ಮಹಾಭಾರತ ಯುದ್ಧ ನಡೆದಿದ್ದು ಹದಿನೆಂಟು ದಿನ ಯುದ್ಧದಲ್ಲಿ ಪಾಲ್ಗೊಂಡಿದ್ದು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಮನಃಶಾಸ್ತ್ರೀಯವಾಗಿ ನೋಡಿದಾಗ ಮಹಾಭಾರತ ಹೇಳೋದು ಐದು ಸಾವಿರ ವರ್ಷಗಳಷ್ಟು ಹಿಂದೆ ಕೌರವ ಪಾಂಡವರ ನಡುವೆ ನಡೆದ ಕದನವಾದರೂ ನಮ್ಮ ಜೀವನದ ಅಂತರಂಗ ಪ್ರಪಂಚದ ನಿರಂತರ ಹೋರಾಟದ ಚಿತ್ರಣ ನಮ್ಮ ಜೀವನ ಒಂದು ಸಂಗ್ರಾಮ ಹೃದಯ ರಂಗವೇ ಕುರುಕ್ಷೇತ್ರ ಅದರೊಳಗೆ ದಾರಿ ತಪ್ಪಿಸುವ ಕೌರವರಿದ್ದಾರೆ ಎಚ್ಚರಿಸುವ ಪಾಂಡವರು ಇದ್ದಾರೆ ಆದರೆ ನಮ್ಮ ಹೋರಾಟದಲ್ಲಿ ಪಾಂಡವರು ಸೋತು ಕೌರವರು ಗೆದ್ದು ಬಿಡುವ ಸಂಭವವೇ ಹೆಚ್ಚು ಪಾಂಡವರೇ ಗೆಲ್ಲಬೇಕು ಎಂದಾದರೆ ಬಾಳರಥದ ಸಾರಥ್ಯವನ್ನು ಭಗವಂತನ ಕೈಗೊಪ್ಪಿಸಬೇಕು ಇದೇ ಅರ್ಜುನನ ಮೂಲಕ ನಮಗೆ ನಾರಾಯಣನಿತ್ತ ಗೀತೋಪದೇಶ ವೇದವ್ಯಾಸರು ರಚಿಸಿದ ಭಗವದ್ಗೀತೆಯಲ್ಲಿ ಟೋಟಲ್ ಆಗಿ ಏಳ್ನೂರು ಶ್ಲೋಕ ಇದೆ ಹದಿನೆಂಟು ಅಧ್ಯಾಯ ಇದನ್ನು ಕೃಷ್ಣ ಅರ್ಜುನನಿಗೆ ನಲವತ್ತೈದು ನಿಮಿಷದಲ್ಲಿ ಉಪದೇಶ ಮಾಡಿದ ಅಂತ ಹೇಳಲಾಗುತ್ತೆ ವ್ಯಾಸರು ಧೃತರಾಷ್ಟ್ರನಿಗೆ ಯುದ್ಧವನ್ನು ನೋಡಲು ದಿವ್ಯಚಕ್ಷು ಕೊಡುತ್ತೇನೆಂದಾಗ ಧೃತರಾಷ್ಟ್ರ ಒಪ್ಪೋದಿಲ್ಲ ಅವರ ಗೆಳೆಯನಾದ ಸಂಜೆಯನಿಗೆ ದಿವ್ಯಚಕ್ಷುವನ್ನು ಅನುಗ್ರಹಿಸ್ತಾರೆ ಅರಮನೆಯಿಂದಲೇ ಸಂಜೆಯನ್ನು ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದಲ್ಲಾಗುವ ಘಟನೆಯನ್ನು ಹೇಳ್ತಾ ಹೋಗ್ತಾರೆ ಈಗ ಮೊದಲನೇ ಅಧ್ಯಾಯ ಶುರು ಮಾಡೋಣ ಶ್ರೀಕೃಷ್ಣ ಪರಮಾತ್ಮನೇ ನಮಃ ಧೃತರಾಷ್ಟ್ರನಿಂದ ಇದು ಶುರುವಾಗತ್ತೆ ಧೃತರಾಷ್ಟ್ರ ಸಂಜೆಯೇ ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದ ನಮ್ಮವರು ಪಾಂಡವರು ಏನನ್ನು ಮಾಡಿದರು ಅದಕ್ಕೆ ಸಂಜೆ ಹೇಳ್ತಾನೆ ವ್ಯೂಹಾಕಾರವಾಗಿ ರಚಿಸಿದ್ದ ಪಾಂಡವರ ಸೇನೆಯನ್ನು ನೋಡಿ ದುರ್ಯೋಧನ ದ್ರೋಣಾಚಾರ್ಯರ ಬಳಿ ಹೋಗಿ ನಿಮ್ಮ ಶಿಷ್ಯರಾದ ದೃಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ರಚಿಸಿರುವ ದೊಡ್ಡ ಸೇನೆಯನ್ನು ನೋಡಿ ಭೀಮಾರ್ಜುನರಿಗೆ ಸರಿಸಮನಾಗಿರುವ ಯುವಾದನ ವಿರಾಟ ದೃಪದ ದೃಪ್ಚಕೇತು ಚೇಕಿತಾನ ಕಾಶಿರಾಜ ಪುರಜಿತ್ತು ಕುಂತಿ ಭೋಜ ಶೈತ್ಯ ಯುದಾಮನ್ಯು ಉತ್ತಮ ತೇಜಸ್ಸು ಸುಭದ್ರೆಯ ಮಗ ದ್ರೌಪದಿಯ ಮಕ್ಕಳು ಇವರೆಲ್ಲರೂ ಮಾರತಾರೆ ಹಾಗೆಯೇ ನಮ್ಮ ಪಕ್ಷದಲ್ಲಿ ಮುಖ್ಯ ಸೇನಾ ಅಧಿಪತಿಯಾದ ಭೀಷ್ಮ ಕರ್ಣ ಕೃಪಾ ಅಶ್ವತ್ಥಾಮ ವಿಕರ್ಣ ಸೋಮದತ್ತನ ಮಗ ಭೂರಿಶ್ರವಸ್ಸು ಮತ್ತು ಜಯದ್ರಥ ಹಾಗೆ ಅನೇಕ ಜನ ಶೂರರು ನನಗಾಗಿ ತ್ಯಾಗ ಮಾಡಲು ಯುದ್ಧ ನೀತಿಯಲ್ಲಿ ನಿಪುಣರಾದವರು ಕೃತ ಸಂಕಲ್ಪರಾಗಿ ಬಂದಿದ್ದಾರೆ ಭೀಷ್ಮರಿಂದ ರಕ್ಷಿತರಾದ ನಮ್ಮ ಸೇನೆ ಮತ್ತು ಭೀಮನಿಂದ ರಕ್ಷಿತವಾದ ಪಾಂಡವರ ಸೇನೆ ಪರಿಮಿತವಾಗಿದೆ ನೀವೆಲ್ಲ ಸೇನೆಯ ವ್ಯೂಹಾಧಾರದಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಇದ್ದುಕೊಂಡು ಭೀ ಭೀಷ್ಮರನ್ನು ರಕ್ಷಿಸಬೇಕು ಕೌರವರಲ್ಲಿ ಹಿರಿಯರಾದ ಭೀಷ್ಮರು ದುರ್ಯೋಧನನಿಗೆ ಹರ್ಷವನ್ನುಂಟು ಮಾಡಲು ಸಿಂಹನಾದವನ್ನು ಮಾಡಿ ಶಂಕವನ್ನು ಊದುತ್ತಾರೆ ಯಾವಾಗ ಭೀಷ್ಮಾಚಾರ್ಯರು ತಾವು ಯುದ್ಧಕ್ಕೆ ಅಣಿಯಾಗಿದ್ದೇವೆ ಎಂದು ಸೂಚಿಸಿದರೋ ಎಲ್ಲರೂ ಶಂಕ ಬೇರಿ ಡೋಲು ಮೃದಂಗ ಗೋಮುಖಾದಿ ವಾದ್ಯಗಳು ಮೊಳಗಿ ರಣರಂಗ ಭಯಂಕರವಾಗಿರುತ್ತೆ ಅನಂತರ ಬಿಳಿಯ ಕುದುರೆಯಿಂದ ರಥದಲ್ಲಿ ಕೃಷ್ಣಾರ್ಜುನರು ಬಂದು ತಮ್ಮ ತಮ್ಮ ದಿವ್ಯವಾದ ಶಂಕವನ್ನು ಊದಿದರು ಭೀಮಾ ಯುಧಿಷ್ಠಿರ ನಕುಲಸಹದೇವರು ಕಾಶಿರಾಜ ಮಹಾರಥರದ ಶಿಖಂಡಿ ದುಷ್ಟದ್ಯಮ್ಮರು ದ್ರಪದರಾಜ ಪಾಂಡವರು ಮಕ್ಕಳು ಉಪಪಾಂಡವರು ಅಭಿಮನ್ಯು ಶಂಕಗಳನ್ನು ಊದಿದರು ಯುದ್ಧಕ್ಕಾಗಿ ಸಿದ್ಧರಾಗಿರುವ ಕೌರವರ ಸೇನೆಯನ್ನು ನೋಡಿ ಅರ್ಜುನನು ತನ್ನ ಬಿಲ್ಲನ್ನು ಎತ್ತಿ ಹಿಡಿದು ಹೇ ಅಚ್ಚುತನೆ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು ದುರ್ಯೋಧನನಿಗೆ ಯಾರೆಲ್ಲ ಪ್ರಿಯವನ್ನುಂಟು ಮಾಡಲು ಯುದ್ಧವನ್ನು ಮಾಡುತ್ತಾರೆ ಅವರೇ ಜೊತೆಯಾಗಿದ್ದಾರೆ ಎಂದು ನೋಡಬೇಕು ಅರ್ಜುನನು ಹಾಗೆ ಹೇಳಲು ಶ್ರೀಕೃಷ್ಣ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ಭೀಷ್ಮ ದ್ರೋಣ ಮುಂತಾದವರ ಮುಂದೆ ರಥವನ್ನು ನಿಲ್ಲಿಸಿದನು ಅನಂತರ ಅರ್ಜುನನು ಅಲ್ಲಿ ಎರಡೂ ಸೈನ್ಯಗಳಲ್ಲರ ಚಿಕ್ಕಪ್ಪ ದೊಡ್ಡಪ್ಪ ತಾತ ಗುರು ಮಾವಂದಿರು ಅಣ್ಣ ತಮ್ಮಂದಿರು ಮಕ್ಕಳ ಮೊಮ್ಮಕ್ಕಳ ಸ್ನೇಹಿತರ ಮಾವಂದಿರು ಪಾಂಡವರ ಮೇಲೆ ಪ್ರೇಮ ಉಳ್ಳವರು ಇತರರನ್ನು ನೋಡುತ್ತಾನೆ ಅಲ್ಲಿ ನೆರೆದಿದ್ದ ಬಂಧುಗಳನ್ನು ನೋಡಿ ಹೇ ಶ್ರೀಕೃಷ್ಣ ಈ ಸ್ವಜನರನ್ನು ನೋಡಿ ನನ್ನ ಶರೀರ ಸೊರಗುತ್ತಿದೆ ಬಾಯಿ ಒಣಗುತ್ತಿದೆ ಮೈ ನಡುಗುತ್ತಿದೆ ಶರೀರ ರೋಮಾಂಚನವಾಗುತ್ತಿದೆ ಗಾಂಡೀವ ಧನಸು ಕೈಯಿಂದ ಜಾರಿ ಬೀಳುತ್ತಿದೆ ದೇಹದ ಚರ್ಮ ಸುಡುತ್ತಿದೆ ನನಗೆ ನಿಲ್ಲುವುದಕ್ಕೂ ತ್ರಾಣವಿಲ್ಲ ನನ್ನ ಮನಸ್ಸು ಭ್ರಮೆಯಿಂದ ಸುತ್ತಿದೆ ವಿರುದ್ಧವಾದ ಶಕನ ಶಕುನ ನೋಡುತ್ತಿದ್ದೇನೆ ಕೃಷ್ಣ ನನಗೆ ಯುದ್ಧ ಬೇಕಿಲ್ಲ ಸ್ವಜನರನ್ನು ಕೊಂದರೆ ಯಾವ ಶ್ರೇಯಸ್ಸು ಸಿಗುತ್ತದೆ ರಾಜ್ಯ ಬೇಡ ಯಾರಿಗಾಗಿ ನಮಗೆ ಸುಖ ರಾಜ್ಯ ಬೇಕೋ ಅಂತ ಇವರೇ ಪ್ರಾಣ ಮತ್ತು ಧನವನ್ನು ಬಿಟ್ಟು ಯುದ್ಧಕ್ಕೆ ನಿಂತಿದ್ದಾರೆ ಈ ಬಂಧುಗಳೆಲ್ಲ ನನ್ನ ಸಹೋದರರು ಇವರು ನನ್ನನ್ನು ಕೊಂದರೂ ಚಿಂತೆ ಇಲ್ಲ ಇವರನ್ನು ನಾನು ಕೊಲ್ಲುವುದಿಲ್ಲ ಕೌರವರ ಕಡೆಯರನ್ನು ಕೊಂದರೆ ನನಗೇನು ಸಂತೋಷವಾಗುವುದು ನನಗೆ ಪಾಪವೇ ಬರುವುದು ಅತಿಯಾಸೆಯಿಂದ ಅವಿವೇಕಿಗಳಾದ ಅವಿವೇಕಗಳಾದ ಇವರು ಕುಲಕ್ಷಯ ಿಂದ ಆಗುವ ದೋಷವನ್ನು ಮಿತ್ರದೋಹದಿಂದ ಆಗುವ ಪಾಪವನ್ನು ಕಾಣರು ಕುಲ ಕ್ಷಯವಾದರೆ ಕುಲಧರ್ಮ ನಾಶವಾಗುತ್ತದೆ ಧರ್ಮ ಇಲ್ಲದೇ ಇದ್ದರೆ ಕುಲವನ್ನೆಲ್ಲ ಅಧರ್ಮ ವ್ಯಾಪಿಸುತ್ತೆ ಅಧರ್ಮ ವ್ಯಾಪಿಸಿಕೊಂಡರೆ ಕುಲಸ್ತ್ರೀ ಕೆಡುವರು ಸ್ತ್ರೀಯರಿಗೆ ಸಾಕಷ್ಟು ರಕ್ಷಣೆ ಸಿಗುವುದಿಲ್ಲ ಸ್ತ್ರೀ ಕೆಟ್ಟರೆ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಕುಲ ನಾಶ ಮಾಡಿದವರಿಗೆ ಮತ್ತು ಕುಲಕ್ಕೆ ನರಕವಾಗುವುದು ಇವರ ಪಿತೃಗಳು ಶ್ರಾದ್ದ ತರ್ಪಣಗಳೆಂದರೆ ಕೆಳಗೆ ಬೀಳುವುದು ಕೆಳಗೆ ಬೀಳುವರು ಇದರಿಂದ ಹಿಂದಿನಿಂದ ಬಂದಿದ್ದ ಜಾತಿ ಧರ್ಮಗಳು ಕುಲಧರ್ಮಗಳು ನಾಶವಾಗುವವು ಕುಲಧರ್ಮ ನಾಶ ಮಾಡಿದ ಜನರಿಗೆ ತಪ್ಪದೇ ನರಕವಾಗುವುದು ಅಂತ ಕೇಳಿದ್ದೇನೆ ಅಯ್ಯೋ ರಾಜ್ಯದ ಸುಖ ಭೋಗಕ್ಕಾಗಿ ಸ್ವಜನರನ್ನು ಕೊಲ್ಲುತ್ತೇವಲ್ಲ ನಾವು ದೊಡ್ಡ ಪಾಪವನ್ನೇ ಮಾಡುತ್ತಿದ್ದೇವೆ ನಾನು ಶಸ್ತ್ರವನ್ನು ತ್ಯಜಿಸಿ ಯಾವ ಪ್ರತಿಕಾರವನ್ನು ಮಾಡದೆ ಇರುವೆನು ಶಸ್ತ್ರ ಪಾಣಿಗಳಾದ ಕೌರವರು ನನ್ನನ್ನು ಕೊಂದರೆ ಅದೇ ಕ್ಷೇಮಕರವಾಗುತ್ತದೆ ಹೀಗೆ ಹೇಳಿದ ಅರ್ಜುನ ಯುದ್ಧರಂಗದಲ್ಲಿ ದುಃಖದಿಂದ ಕಳವಳಪಡುತ್ತಾ ಬಿಲ್ಲು ಬಾಣವನ್ನು ಕೈಯಿಂದ ಬಿಟ್ಟು ರಥದ ಮುಂಭಾಗ ಕುಳಿತುಕೊಂಡನು ಹೀಗೆಂದು ಸಂಜೆಯನ್ನು ಹೇಳುವುದರಲ್ಲಿ ಮೊದಲನೇ ಅಧ್ಯಾಯ ಸಮಾಪ್ತಿಯಾಯಿತು ಶ್ರೀಕೃಷ್ಣ ಅರ್ಪಣಮಸ್ತು